ಸರಾಯಿ ಏನು ನಿಶ್ಚಯದಾದ ಮುಂದುವರಿಬೇಕು. ಅವ್ನು ಒಬ್ಬ ಸಾಯಿಲಿ ಮಾನಸಿಕವಾಗಿ, ಅರೆ ನೂರಾರು ಜನರನ್ನು ಕೊಲ್ತಾನೆ, ತುಂಬ ಹೆಂಡತಿ ಮಕ್ಕಳನ್ನ ಕೊಲ್ತಾನೆ, ತಾಯಿ ತಂದೆಗಳನ್ನ ಕೊಲ್ತಾನೆ, ಅದು ಆಗ್ಬಾರ್ದು. ಮತ್ತು ಇದು ಸರ್ಕಾರನೂ ಕೂಡ ಈ ಏನು ಕಳ್ಳಪಟ್ಟಿ ವ್ಯಾಪಾರ ನಡೀತಾ ಇದೆ. ಮತ್ತು ಇಲ್ಲಿನೂ ಕೂಡ ವಿಜಯಪುರ ನಗರದಲ್ಲಿ ಮೊನ್ನೆ ಒಬ್ಬರು ಹೇಳ್ತಾ ಇದ್ದರು, ನನಗೆ ಜಿಲ್ಲಾಧಿಕಾರಿಗಳು ಕೂಡ ಸೂಚನೆ ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೆ, ಅದಕ್ಕೆ ಗೊತ್ತಿಲ್ಲ ನನಗೆ, ಕೇಳಿಲ್ಲ ಅವರಿಗೆ. ಇಲ್ಲಿನೂ ಕೂಡ ಹೋಮ್ ಡೆಲಿವರಿ ನಡೀತಾ ಇದೆ. ಕೊರೋನಾದಲ್ಲಿ ಒಂದು ಅಂದರೆ ಕೊರೋನಾದಲ್ಲಿ ಜಾತ್ರೆ ಮಾಡ್ಕೋಬೇಕಂತಾರೆ, ಮೂರು ಪಟ್ಟು ನಾಲ್ಕು ಪಟ್ಟಕ್ಕೆ ಇವತ್ತು ಸರಾಯಿ ಇವತ್ತು ಹೋಮ್ ಡೆಲಿವರಿ ಕೊಡುವಂಥವ್ರು ಕೂಡ ಇದ್ದಾರೆ. ಅಂಥವ್ರ ಮೇಲೆಲ್ಲ ಕ್ರಮ ಕೈಗೊಳ್ಬೇಕಂತ ಇವತ್ತು ಎಸ್ ಆರ್ ಪಾಟೀಲ್ರಾಗಲಿ, ನಾನಾಗಲಿ, ಬಸವನಗೌಡರಾಗಲಿ, ಎಲ್ಲರೂ ಕೂಡ ಒಕ್ಟೂರಿನಿಂದ ಸ್ವಲ್ಪ ಒತ್ತ ಮಾಡಿದ್ದೀವಿ. ಏನು ಎಕ್ಸೈಸ್ ಲಾಬಿ ಅದಲ್ಲ ಇದು, ಇದನ್ನು ಹತ್ತಿಕ್ಬೇಕು ತುಂಬ ಸರ್. ಈ ರೀತಿ ಮಾಡೋದನ್ನು ತಡೆಗಟ್ಟಬೇಕು ತುಂಬ ಸರ್. ಒಂದು ಕಳಬಟ್ಟಿನೂ ಇರ್ಬೋದು, ಆ ಕಡೆ ಇದನ್ನೂ ಇರ್ಬೋದು. ನಮ್ಮ ತಾಂಡೆಗೆ ಹೋಗ್ತಾ ಇದ್ದಾರೆ ಹತ್ತು ಜನ ಕೂಡ, ಈ ಕಳಕ್ಕೆ ಹುಡುಗಿ ತಾಂಡೆ ಹೋದರು ದಿನ ಒಂದು ನೂರು ರೂಪಾಯಿ ಮಾಡಿ ಬರ್ತಾರೆ ಅಂತ ಹೇಳಿ ಹುಡುಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅವ್ರಿಗೆಲ್ಲ ತಾಂಡೆಗಳು ಕಡೆ 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 ಅಂತ ಹೇಳಿ ಕೆಲವು ತಾಂಡದಾಗ ಪಡ್ಕೊಟ್ಟಿಲ್ಲ ನಾಲ್ಕು ನಾಲ್ಕು ಅಂತ ಅದರಲ್ಲೆಲ್ಲ ಕಳಬಟ್ಟಿಗಳಿಗೆ ಮಾರಾಟ ಮಾಡ್ತಿರೋ ಅದನ್ನ ಬಂದ್ ಮಾಡಿದ್ದಾರೆ, ಅವರು ಕೂಡ ಅರ್ಥಾಗಿದೆ ತುಂಬ ಸರ್. ಅದಕ್ಕೆ ಇದು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಬೇಕು. ಇದನ್ನು ನಗರದಲ್ಲಿ ಕೂಡ ಏನು ಇದನ್ನು ಹೋಮ್ ಡೆಲಿವರಿ ಕೊಡ್ತಾರೆ, ನೂರು ರೂಪಾಯಿ ನಾಲ್ಕು ಪಟ್ಟಿಗೆ ಮಾರಾಟ ಮಾಡ್ತಿದ್ದಾರೆ, ಅವ್ರನ್ನೂ ಕೂಡ ಹತ್ತಿಕ್ಕಬೇಕು, ಅವ್ರನ್ನ ಕೇಸ್ ಬುಕ್ ಮಾಡ್ಕೋಬೇಕು. ಅವು ಅಂಥವ್ರು ಯಾರ್ಯಾರು ಇದಾರೆ ಪತ್ತೆ ಹಚ್ಚಿ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು. ಮತ್ತು ಹಳ್ಳಿಯಲ್ಲಿನೂ ಕೂಡ ತಾಂಡೆದಲ್ಲಿ ತುಂಬ ಸಹಿ ಕಳ್ಳಪಟ್ಟಿ ಮಾಡೋಕ್ಕೆ ಏನು ಪ್ರಯತ್ನ ಮಾಡ್ತಿದ್ದಾರೆ, ಅಂಥವ್ರ ಮೇಲೆ ಇದು ಮಾಡಬೇಕು. ಮತ್ತು ಯಾರಿಗೂ ಹೋಗ್ತಾರಲ್ಲ ಅಲ್ಲಿ ಅವ್ರನ್ನೂ ಕೂಡ ಒಳಗೆ ಹಾಕಿ ಅವ್ರನ್ನ ಇದು ಮಾಡಬೇಕು ಅನ್ನೋದು ನಮ್ಮ